ಈಗ ಇಷ್ಟೊತ್ತು ನಾವು ಫೋಲ್ಡರ್ಸ್ನ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಂಡ್ವಿ. ಈಗ ನಾವು ಮೂವಿ ಮೇಕರ್ ಬಗ್ಗೆ ತಿಳ್ಕೊಳ್ಳೋಣ. ಮೂವಿ ಮೇಕರ್ ಅಂದರೆ ಏನು, ಹೇಗಿರುತ್ತದೋ, ನಿಮ್ಮ ಕಂಪ್ಯೂಟರ್ಲ್ಲಿ ಹೇಗೆ ಓಪನ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳೋಣ. ಉದಾಹರಣೆಗೆ ಇಲ್ಲಿ ಸ್ಟಾರ್ಟ್ ಬಟನ್ ಏನು ನಿಮಗೆ ಕಾಣುತ್ತೆ, ಒತ್ತ ತಕ್ಷಣ ಸ್ಟಾರ್ಟ್ ಅಂತ ಬರುತ್ತೆ. ಆ ಸ್ಟಾರ್ಟ್ ಬಟನ್ ಒತ್ತಿದಾಗ ನಿಮಗೆ ಇಲ್ಲಿ ಪ್ರೋಗ್ರಾಮ್ಸ್ ಕಾಣುತ್ತೆ. ನೋಡಿ, ಈ ಪ್ರೋಗ್ರಾಮ್ಸಲ್ಲಿ ಇಲ್ಲಿ ಮೂವಿ ಮೇಕರ್ ಅಂತ ಇದೆ ಅಂತ ಕಾಣ್ತಿದೆ. ನೋಡಿ, ಕೆಲವೊಂದ್ಸಲ ಏನಾಗ್ತದೆ ಅಂದರೆ ಕೆಲವೊಂದು ಕಂಪ್ಯೂಟರಲ್ಲಿ ಈ ಥರ ಡಿಸ್ಪ್ಲೇ ಆಗೋದಿಲ್ಲ. ಆವಾಗ ನೀವಿಲ್ಲಿ ಸರ್ಚ್ ಅಂತ ಏನಿದೆಲ್ಲ, ಈ ಸರ್ಚಲ್ಲಿ ನೀವು ಮೂವಿ ಮೇಕರ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ. ಕೆಲವೊಂದರಲ್ಲಿ ನೀವು ಸ್ಟಾರ್ಟ್ ಬಟನ್ನಲ್ಲಿ ಅದು ಕಾಣದೇ ಇದ್ದ ಸಮಯದಲ್ಲಿ ನೀವು ಈ ಥರ ಸರ್ಚ್ ಆಪ್ಷನ್ಗೆ ಹೋಗಿ ಮೂವಿ ಮೇಕರ್ ಅಂತ ಕೊಟ್ಟರೆ ಅದನ್ನು ಪ್ರೆಸ್ ಮಾಡಿ, ಅದನ್ನು ಪ್ರೆಸ್ ಮಾಡಿದಾಗ ನಿಮಗೆ ನಿಮ್ಮ ಕಂಪ್ಯೂಟರಲ್ಲೇ ಈ ಥರ ಡಿಸ್ಪ್ಲೇ ಬರುತ್ತೆ. ನೀವು ಈ ಏನು ಸಾಫ್ಟ್ವೇರ್ ಏನಿದೆ, ಇದಕ್ಕೆ ನಾವು ಮೂವಿ ಮೇಕರ್ ಅಂತ ಕರಿತೀವಿ. ಈ ಮೂವಿ ಮೇಕರ್ ಸಾಫ್ಟ್ವೇರ್ Windows 7, Windows 8ಅಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. XP ಆ ಥರ ಅಂದರೆ XP ಆಪ್ರೇಟಿಂಗ್ ಸಿಸ್ಟಮ್ XP ಇದ್ದರೆ, ಅಥವಾ Windows 7ಗಿಂತ ಮೊದಲನೇ ಹಳೆ ವರ್ಷನ್ ಇದ್ದರೆ ಈ ಮೂವಿ ಮೇಕರ್ ವರ್ಕ್ ಆಗಲ್ಲ. ಇದಕ್ಕೆ ಲೈವ್ ಮೂವಿ ಮೇಕರ್ ಅಂತ ನಾವು ಏನು ಕರಿತೀವಿ, ಈ ಮೂವಿ ಮೇಕರ್ ವರ್ಕ್ ಆಗಲ್ಲ. ಹಾಗಾಗಿ ನಿಮಗೆ ಕಂಪ್ಯೂಟರಲ್ಲಿ ಮೂವಿ ಮೇಕರ್ ಬೇಕು ಅಂತ ಆದರೆ, ನೀವು ಲೈವ್ ಮೂವಿ ಮೇಕರ್ ಬೇಕು ಅಂತ, ನೀವು ಕಂಪ್ಯೂಟರ್ ಯೂಸ್ ಮಾಡಬೇಕು, ಫಿಲಮ್ ಎಡಿಟ್ ಮಾಡಬೇಕು ಅಂತ ಆದರೆ ನಿಮ್ಮ ಕಂಪ್ಯೂಟರ್ ಆಪ್ರೇಟಿಂಗ್ ಸಿಸ್ಟಮ್ Windows 7 ಅಥವಾ 8 ಇರಬೇಕು. ಈಗ ನೀವು ಮೂವಿ ಮೇಕರ್ ಅಂತ ನೀವೇನು ಓಪನ್ ಮಾಡಿದಾಗ ನಿಮಗೆ ಸ್ಕ್ರೀನು ಈ ಥರ ಕಾಣುತ್ತೆ. ನಿಮ್ಗೆ ಇಲ್ಲೊಂದು ಬ್ಲ್ಯಾಕ್ ಕಲರ್ ಜಾಗ ಕಾಣುತ್ತೆ. ನೀವು ಇದರಲ್ಲಿ ಫಿಲಮ್ಸ್ ಎಡಿಟ್ ಮಾಡೋದು ಅಥವಾ ಏನಿದ್ರು ಈ ಜಾಗದಲ್ಲಿ ಆಗುತ್ತೆ. ನೀವು ಇದನ್ನು ಬೇಕಾದ್ರೆ ಹಿಂಗೆ ಈಗ ದೊಡ್ಡದು ಮಾಡ್ಬೋದು ಅಥವಾ ಸಣ್ಣದು ಮಾಡ್ಕೊಳ್ಬೋದು. ಪ್ರಿಫರೇಬ್ಲಿ ನೀವು ಯಾವಾಗಲೂ ಸ್ವಲ್ಪ ದೊಡ್ಡದು ಇಟ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಈಗ ನಿಮಗೆ ಇಲ್ಲೆಲ್ಲ ಮೂವಿ ಮೇಕರ್ ನೀವು ಓಪನ್ ಮಾಡಿದಾಗ ಈ ಥರ ಆಪ್ಷನ್ಸ್ ಕಾಣುತ್ತೆ ನಿಮಗೆ. ಉದಾಹರಣೆಗೆ ಇಲ್ಲೊಂದು ಕಡೆ ನೋಡಿ, ಆಡ್ ವಿಡಿಯೋಸ್ ಆ್ಯಂಡ್ ಫೋಟೋಸ್ ಅಂತ ಕಾಣುತ್ತೆ. ಅದೇ ಥರ ಇಲ್ಲಿ ಕ್ಲಿಕ್ ಹಿಯರ್ ಟು ಬ್ರೌ ಫಾರ್ ವಿಡಿಯೋಸ್ ಆ್ಯಂಡ್ ಫೋಟೋಸ್ ಅಂತ ಕಾಣ್ತದೆ. ಅಂದರೆ ಏನು, ಇದರ ಅರ್ಥ ಏನಪ್ಪ ಅಂತಂದರೆ, ಇದು ಅಥವಾ ಈ ಬಟನ್ದು ನೀವು ಮಾಡಿರೋಂಥ ಸಿನಿಮಾ, ನೀವೇನು ತೆಗ್ದಿದ್ದೀರಾ ಸಿನಿಮಾ, ಆ ಸಿನಿಮಾನ ಆಗಲಿ ನೀವು ಫೋಟೋಲಿ ಹಾಕಿದ್ದೀರಾ, ಅದನ್ನು ಎಡಿಟ್ ಮಾಡಬೇಕಾದ್ರೆ ಆ ವಿಡಿಯೋಸ್ನ ನೀವು ಈ ಸಾಫ್ಟ್ವೇರಿಗೆ ತರಬೇಕಾದ್ರೆ, ಈ ಸಾಫ್ಟ್ವೇರಿಗೆ ತರಬೇಕಾದ್ರೆ ಈ ಬಟನ್ ಅಥವಾ ಈ ಬಟನ್ನ ನಾವು ಯೂಸ್ ಮಾಡಬೇಕು. ಉದಾಹರಣೆಗೆ ಆಡ್ ವಿಡಿಯೋಸ್ ಆ್ಯಂಡ್ ಫೋಟೋಸ್ ಅಂತಿದೆ, ನಾವು ಈ ಬಟನ್ನ ಯೂಸ್ ಮಾಡೋಣ. ಈ ಬಟನ್ನ ಯೂಸ್ ಮಾಡಿಕೊಂಡು ಉದಾಹರಣೆಗೆ ನಿಮ್ಮ ಫೋಲ್ಡರ್ ಆ ಗ್ರೀನ್ ಗ್ರಾಮ್ ಮಿಕ್ಸ್ ಏನಿದೆ, ಆ ಫೋಲ್ಡರ್ ಡೆಸ್ಕ್ಟಾಪಲ್ಲಿದೆ, ಆ ಫೋಲ್ಡರಿಂದ ರಾ ಫೈಲ್ಸ್ನ ಹ್ಯಾಕ್ ತರೋದು ಅಂತ ಇಲ್ಲಿ ನೋಡ್ಕೊಳ್ಳೋಣ. ಉದಾಹರಣೆಗೆ ಆಡ್ ವಿಡಿಯೋಸ್ ಆ್ಯಂಡ್ ಫೋಟೋಸ್ ಅಂತ ಕೊಟ್ಟಾಗ ನಿಮ್ಗೆ ಕೇಳುತ್ತೆ ಇದು ಎಲ್ಲಿ ನಾ ತರಬೇಕು ನಾವು ಅಂತ. ನಮಗೆ ಗೊತ್ತೇ ಇದೆ ಡೆಸ್ಕ್ಟಾಪಲ್ಲಿ ಇದೆ ಅಂತೇಳಿ. ನೀವು ಯಾವ ಫೋಟೋಲಿ ಬೇಕಾದ್ರೆ ಯಾವ ಡ್ರೈವಲ್ಲಿ ಬೇಕಾ ಇದನ್ನು ಹಾಕಿರ್ಬೋದು. ಡೆಸ್ಕ್ಟಾಪ್ ಅಂತ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ, ಗ್ರೀನ್ ಗ್ರಾಮ್ ಮಿಕ್ಸ್ ಅಂತ ಕಾಣುತ್ತೆ. ನಾವು ಆಗಲೇ ಫೋಲ್ಡರ್ ಮಾಡಿ ಇಟ್ಟಿದ್ದೀವಿ. ನೀವು ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ ನೀವು ಆಗಲೇ ಫೈಲ್ಸ್ ಕ್ರಿಯೇಟ್ ಮಾಡ್ಕೊ ಇಟ್ಟಿದ್ರೆ ಆ ಫೈಲ್ಸ್ ಎಲ್ಲ ಕಾಣುತ್ತೆ, ರಾ ಫೈಲ್ಸ್ ಕೂಡ ಕಾಣುತ್ತೆ. ಈಗ ನೋಡಿ ನಿಮ್ಗೇನು ಕಾಣುತ್ತೆ, ಇದು ರಾ ಫೈಲ್ಸ್ ಅಂತ ಕರಿತೀವಿ. ನಾವು ಎಡಿಟ್ ಮಾಡಬೇಕಾಗಿರೋದು ಈ ಸಿನಿಮಾನ, ಹಾಗಾಗಿ ನಾವೇನು ಮಾಡಬೇಕು, ಎಡಿಟ್ ಮಾಡಬೇಕು, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಸೆಲೆಕ್ಟ್ ಮಾಡಿ ಇಲ್ಲಿ ಬರಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಒಂದು ಎರಡು ಮೂರು ಕೆಲವೊಂದು ನಾಲ್ಕೇ ಕ್ಲಿಪ್ಪಿಂಗ್ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹಾಕ್ಕೊಳ್ತೀನಿ. ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಪನ್ ಅಂತ ಏನು ಕಾಣುತ್ತಲ್ಲ, ಈ ಓಪನ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಓಪನ್ ಅಂತ ಬಟನ್ ಪ್ರೆಸ್ ಮಾಡಿದಾಗ ನಿಮಗೆ ಇಲ್ಲಿ ಕ್ಲಿಪ್ಪಿಂಗ್ ಬಂತು. ಈಗ ಇಲ್ಲಿ ಕೂಡ ಕೆಳಗಡೆ ನಿಮಗೆ ಕಾಣ್ತಾ ಇದೆ ನೋಡಿ, ಫೈಲ್ 1 ಆಫ್ 5 ಅಂದರೆ ಏನು, ಗ್ರೀನ್ ಕಲರ್ ಬಟನ್ ಏನಾಗ್ತಿದೆಲ್ಲ, ಗ್ರೀನ್ ಕಲರ್ ಬಟನ್ ಮೂವ್ ಆಗ್ತಾ ಇದೆ. ಅಂದರೆ ಏನು, ಈ 5 ಫೈಲು ಇಲ್ಲಿಗೆ ಬರ್ತಾ ಇದೆ ಅಂತ, ಈ ಮೂವಿ ಮೇಕರ್ ಸಾಫ್ಟ್ವೇರ್ಗೆ ಬರ್ತಾ ಇದೆ ಅಂತ. ನಿಮಗೆ ಗ್ರೀನ್ ಕಲರಲ್ಲಿ ಉದಾಹರಣೆಗೆ ಇದು 3 ಆಫ್ 5 ಆಯ್ತು. ಈಗ 4 ಕ್ಲಿಪ್ಪಿಂಗ್ ಡೌನ್ಲೋಡ್ ಆಯಿತು ಈ ಸಾಫ್ಟ್ವೇರಿಗೆ ಬಂತು. ಈಗ ನೋಡಿ, ನೀವು ಆಗಲೇ ನೋಡ್ತಿದ್ದಂಗೆ ಇದರಲ್ಲಿ ಕಪ್ಪು ಹೊಲಿಗೆ ಆಗಲೇ ಕಾಣ್ತಾ ಇತ್ತು, ಕಪ್ಪು ಚಿತ್ರ ಕಾಣ್ತಿತ್ತು. ಈಗ ನೀವು ಎಡಿಟ್ ಮಾಡಲಿಕ್ಕೆ ಅಂತ ನೀವು ಕ್ಲಿಪ್ಪಿಂಗ್ ಏನು ತಂದು ಹಾಕ್ಕೊಂಡ್ರಿ, ತಂದು ಹಾಕಿದಾಗ ಈ ಜಾಗದಲ್ಲಿ ನಿಮಗೀಗ ಸಿನಿಮಾ ಬರಲಿಕ್ಕೆ ಶುರು ಆಯಿತು. ಅಂದರೆ ಏನು, ನೀವೀಗ ಎಡಿಟ್ ಮಾಡಲಿಕ್ಕೆ ನೀವೇನು ರಾ ಫೈಲ್ಸ್ನ ಅಥವಾ ಕ್ಲಿಪ್ಪಿಂಗ್ ಏನು ತರಬೇಕಾಗಿತ್ತು ಅದನ್ನು ಇಲ್ಲಿಗೆ ತಂದು ಆಯಿತು. ಇನ್ನು ಮುಂದೆ ನಾವು ಎಡಿಟ್ ಹೇಗೆ ಮಾಡೋದು, ಅಂದರೆ ಯಾವ ನಾವು ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಮೊದಲೇ ಏನು ಮಾಡಬೇಕು, ಎರಡನೇದಾಗಿ ಏನು ಮಾಡಬೇಕು ಅನ್ನೋದನ್ನು ನಾವು ಮುಂದೆ ಕಲ್ತ್ಕೊಳ್ತಾ ಹೋಗೋಣ. ಈಗ ಮತ್ತೊಮ್ಮೆ ನೀವು ಇದೇ ಥರ, ಅಂದರೆ ನೀವು ಮೂವಿ ಮೇಕರ್ ಓಪನ್ ಮಾಡಿಕೊಂಡು ಮೂವಿ ಮೇಕರಿಂದ ಕ್ಲಿಪ್ಪಿಂಗ್ಸ್ನ ನೀವು ಮೂವಿ ಮೇಕರ್ಗೆ
ತಗೊಂಡು ಬರೋದು ಹೇಗೆ ಅಂತ ಮತ್ತೊಮ್ಮೆ ಎಲ್ಲರೂ ಪ್ರಯತ್ನ ಪಡಿ. ಎರಡು ಕಡೆ ಬಟನ್ನು ಯೂಸ್ ಮಾಡಿ, ನೀವು ಆಡ್ ವಿಡಿಯೋಸ್ ಏನಿತ್ತು ಅದನ್ನು ಯೂಸ್ ಮಾಡಿ, ನಂತರ ಇಲ್ಲೊಂದು ಕಡೆ ಇತ್ತು ಬ್ರೌಸ್ ಮಾಡಿ ಅಂತೇಳಿ ಈ ಆಪ್ಷನಲ್ಲಿ, ಅದು ಎರಡನ್ನು ಕೂಡ ಯೂಸ್ ಮಾಡ್ಕೊಂಡು ನೀವು ಒಂದು ಮೂರು ನಾಲ್ಕು ಕ್ಲಿಪ್ಪಿಂಗ್ನ ಈ ವಿಡಿಯೋ ಸಾರಿ ಈ ಮೂವಿ ಮೇಕರ್ಗೆ ತೊಗೊಂಡು ಬನ್ನಿ. ಅದನ್ನ ತೊಗೊಂಡು ಬಂದ ನಂತರ ನಾವು ಮುಂದಿನ ಸ್ಟೆಪ್ಪನ್ನು ನಿಮಗೆ ಮುಂದಿನ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀವಿ.